ತಾಂಬೂಲ ಪ್ರಶ್ನೆ ಬಗ್ಗೆ ಒಂದು ಪ್ರಶ್ನೆ ಮಾಡೋಕ್ಕೆ ಬಂದಿದ್ದೀನಿ ನಾನು. ಅವಾಗ ಏನಂದರೆ, ಕೆಲವು ಜ್ಯೋತಿಷರು ಅಲ್ಲಿ ಹೋಗ್ಬಿಟ್ಟು ಪುರಾವೆಗಳ ಮೂಲಕ ಅದು ಏನೋ ತಿಳಿದುಕೊಳ್ಳೋಕ್ಕೆ ನೀವು ಪ್ರಯತ್ನ ಮಾಡೋದು ಮಾಡ್ಕೊಳ್ಳಿ, ಹಿಸ್ಟ್ರಿ ಓದಿ ಅದೆಲ್ಲ ಒಂದು. ನಾವು ಏನು ಮಾಡ್ತೀವಿ ಅಂದರೆ, ನಾವು ಜ್ಯೋತಿಷರು ಎಲ್ಲ ಒಂದಾಗಿ ಸೇರಿಕೊಂಡು ಇದರ ಮುಂಚೆ ಅಂದರೆ ಇವತ್ತಿಂದ ಒಂದು 1000 ವರ್ಷ ಮುಂಚೆ ಇದು ಹೇಗಿತ್ತಂತ ನಾವು ಜ್ಯೋತಿಷ ಮೂಲಕ ನಿಮ್ಗೆ ಹೇಳ್ಕೊಳ್ತೀವಿ ಅಂತ ಬಂದ್ಬಿಟ್ಟು ಅಲ್ಲಿ ಹೇಳ್ಕೊಳ್ತಾರೆ. ಅಲ್ಲಿ ಶಿವನ ಒಂದು ಟೆಂಪಲ್ ಇತ್ತಂತ ಒಂದು ಮಾತು ಹೇಳ್ಕೊಳ್ತಾರೆ, ಶಿವನನ್ನು ಆರಾಧನೆ ಮಾಡುವ ಒಂದು ಜಾಗವಾಗಿತ್ತಂತ ಒಂದು ಮಾತು ಹೇಳ್ಕೊಳ್ತಾರೆ. ಆ ಕಾಲದಲ್ಲಿ ನೀವು ಹೇಳ್ಕೋದ್ರೆ, ಆ ಕಾಲದಲ್ಲಿ ವೈಷ್ಣವರು ಮತ್ತು ಶೈವರು ಅವರೇ ಯುದ್ಧ ಮಾಡೋ ಕಾಲದಲ್ಲಿ ಶಿವ ಮಂದಿರಗಳನ್ನು ಅವರು ಕೆಡುತ್ತಿದ್ರು, ಮತ್ತು ವೈಷ್ಣವ ಆಲಯಗಳನ್ನು ಇವರು ಕೆಡುತ್ತಿದ್ರು ಅಂತ ಒಂದು ಪರಿಸ್ಥಿತಿ ಇರುವ ಆ ಕಾಲದಲ್ಲಿ ಇದನ್ನು ಕೆಡವಿದ್ದಾರೆ ಅಂತ ಒಂದು ಅನಿಸಿಕೆ ಅಂತ ಒಂದು ಮಾತು ಹೇಳಿದ್ದಾರೆ. ನಾನು ಹೇಳ್ಕೊಳ್ತಂದರೆ, ಹೀಗೆ ಎಲ್ಲ ವಿಷಯಕ್ಕೂ ಜ್ಯೋತಿಷ ಹತ್ರ ಹೋಗಬೇಕಂದ್ರೆ ಕೋರ್ಟ್ನಲ್ಲಿ ಕೆಲಸ ಇರಲ್ಲ. ಯಾಕಂತ ಹೇಳಿದ್ರೆ ಎಷ್ಟೋ ಪ್ರಾಬ್ಲಮ್ ಇದೆ, ಬಾಬ್ರಿ ಮಸ್ಜಿದ್ದು ಮತ್ತು ಅಲ್ಲಿ ತೇಜೋ ಮಹಲು ಎಲ್ಲ ಏನೇನೋ ಏನೇನೋ ಪುರಾವೆಗಳನ್ನು ನೋಡ್ಕೊಂಡಿರೋದಕ್ಕಿಂತ ಇಂಥ ಜ್ಯೋತಿಷರನ್ನೇ ಕಳಿಸ್ಬೋದಿತ್ತಲ್ಲ, ಎಲ್ಲ ನೀವು ಹೇಳ್ಬಿಡಿ ಫೈನಲ್ ಆಗ್ಬಿಡುತ್ತಂತ. ಹಂಗೆ ಯಾಕೆ ಎಲ್ಲ ನಿರ್ಧಾರ ತೊಗೊಳಲ್ಲ ಅಂದರೆ, ಹಿಂದೂ ಧರ್ಮದಲ್ಲಿ ಕೂಡ ಎಲ್ಲರೂ ಇದನ್ನು ನಂಬೋದಿಲ್ಲ, ಎಲ್ಲರೂ ಈ ಜ್ಯೋತಿಷರನ್ನು ನಂಬೋದಿಲ್ಲ, ಈ ಸಂಸ್ಕೃತಿಯನ್ನು ನಂಬೋರಲ್ಲ ಹಿಂದೂ ಧರ್ಮದಲ್ಲಿ. ಇವಾಗ ನಾನು ಒಂದು ವಿಷಯ ಹೇಳ್ಕೊಡ್ತೀನಿ ನಿಮಗೆ, ಒಂದು ಮಾತು ಹೇಳ್ಕೊಡ್ತೀನಿ. ಹಿಂದೂ ಅಂದರೆ ಏನು, ಹಿಂದೂ ಅಂದರೆ ಏನು, ಹಿಂದೂ ಎಂಬ ಪದ ಎಲ್ಲಿಂದ ಬಂತೆ ನೋಡಕ್ಕೆ ಹೋದರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದರೆ ಸಿಂಧು ನಾಗರಿಕತೆ ಅಂತ ಹೇಳ್ಕೊತೀವಲ್ಲ, ಆ ಸಿಂಧು ನದಿಯನ್ನು ದಾಟ್ಕೊಂಡು ಬಂದರೆ ಅದನ್ನು ಇಂಡಸ್ ಅಂತ ಹೇಳ್ಕೊತೀವಿ. ಸೊ ಅದನ್ನು ಮುಸಲ್ಮಾನರು ಮತ್ತು ಪರ್ಷಿಯನ್ಸು ಮತ್ತು ಅರಬ್ಸು ಆ ಕಾಲದ 8ನೇ ಶತಮಾನದಲ್ಲಿ ಇಲ್ಲಿರೋ ಜಾಗವನ್ನು ಹಿಂದ್ ಅಂತ ಕರೀತಿದ್ರು, ಮತ್ತು ಇಲ್ಲಿ ಯಾರೆಲ್ಲ ಮೂಲವಾಸಿಗಳು ಇದ್ದಾರೋ ಅವರೆಲ್ಲರೂ ಹಿಂದೂಗಳು ಅಂತ ಕರಿತಿದ್ರು, ಮೂಲ ನಿವಾಸಿಗಳನ್ನು ಹಿಂದೂಗಳು ಅಂತ ಕರಿತಿದ್ರು. ಸೊ ಆ ಹೆಸರನ್ನು ಕೊಟ್ಟವರೇ ಅರಬ್ಸು, ಆ ಹೆಸರನ್ನು ಕೊಟ್ಟವರೇ ಮುಸಲ್ಮಾನರು ಮತ್ತು ಪರ್ಷಿಯನ್ಸ್ ಅಂತ ಇತಿಹಾಸದ ಪುಸ್ತಕಗಳಲ್ಲಿ ಇವತ್ತಿಗೆ ಉಲ್ಲೇಖವಾಗಿದೆ. ಯಾರು ಬರೆದಿಟ್ಟಿದ್ದಾರೆ ಅಂತ ನೋಡೋಕ್ಕೋದ್ರೆ, ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಪುಸ್ತಕದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಬರೆದಿಟ್ಟಿದ್ದಾರೆ, ಮತ್ತು ಡಾಕ್ಟರ್ ರಾಧಾಕೃಷ್ಣನ್ ಅವರು ಬರೆದಿಟ್ಟಿದ್ದಾರೆ ಅವರ ಪುಸ್ತಕದಲ್ಲಿ. ಹೀಗೆ ಎಲ್ಲ ಪಂಡಿತರು ಬರೆದಿಟ್ಟಿರುವ ಪುರಾವೆಗಳ ಮೂಲಕ ನಾನು ಹೇಳ್ಕೊಳ್ತೀನಿ, ಹಿಂದೂ ಎಂಬ ಪದ ಬಂದು ಮಿಸ್ನೋಮರ್ ಅಂದರೆ ಸ್ವಾಮಿ ವಿವೇಕಾನಂದ ಹೇಳ್ಕೊಂಡಿದ್ದಾರೆ. ದ ಕಂಪ್ಲೀಟ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದಲ್ಲಿ ನೀವು ನೋಡ್ಬೋದು. ದ ವರ್ಡ್ ಹಿಂದೂ ಈಸ್ ಅ ಮಿಸ್ನೋಮರ್, ಆ್ಯಕ್ಚುಲಿ ದ ವರ್ಡ್ ಶುಡ್ ಬಿ ವೇದಾಂತಿಸ್ಟ್ ಅಂತ ಹೇಳಿದ್ದಾರೆ. ಅಂದರೆ ವೇದವನ್ನು ನಂಬುವ ಅವನೊಬ್ಬ ವೇದಾಂತಿಸ್ಟ್ ಅಂತ ಕರಿಬೇಕು, ಅವನನ್ನು ಹಿಂದೂ ಅಂತ ಕರೆಯೋದು ಅದು ಸರಿಯಲ್ಲ ಅಂತ ಯಾರು ಹೇಳಿದ್ದಾರೆ, ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ಹಾಗಾಗಿ ಈ ಪದ ಹಿಂದೂ ಎಂಬ ಪದವನ್ನು ಕೊಟ್ಟವರೇ ಮುಸಲ್ಮಾನರು ಅಂತ ನಾನು ಅನ್ಕೊಳ್ತೀನಿ. ಯಾಕಂದರೆ ಆ್ಯಕ್ಚುಲ್ ವರ್ಡ್ ಸಿಂಧು. ಉದಾಹರಣೆ ಕೊಡ್ತೀನಿ, ಸಿಂಧು ಹಿಂದೂ ಆಯ್ತಲ್ಲ, ಸಪ್ತ ಅಂತ ಒಂದು ಪದ ಇರುತ್ತೆ ಸಂಸ್ಕೃತದಲ್ಲಿ. ಸಪ್ತ ಅಂದರೆ 7, ಸಪ್ತ ಋಷಿ ಅಂದರೆ 7 ಋಷಿಗಳು ಅಂತ ಹೇಳ್ಕೊತಿಲ್ಲ. ಇವಾಗ ಮುಸಲ್ಮಾನರು ಹೇಗೆ ಅದನ್ನು ಸಪ್ತವನ್ನು ಚೇಂಜ್ ಮಾಡೋದಂದರೆ, ಸಪ್ತವನ್ನು ಹಫ್ತ ಮಾಡಿಬಿಟ್ರು. ಇವತ್ತು ಕೂಡ ಒಂದು ವಾರಕ್ಕೆ ಹಫ್ತ ಅಂತ ಹೇಳ್ಕೊತಾರೆ, ಒಂದು ವಾರ ಹಫ್ತ, ಏಕ್ ಹಫ್ತೆ ಮೇ ಆಜಾವೋ ಅಂದರೆ ಒಂದು ವಾರದಲ್ಲಿ ಬನ್ನಿ, 7 ದಿನದಲ್ಲಿ ಬಾ. ಈ ಹಫ್ತ ಎಲ್ಲಿಂದ ಬಂತಂದರೆ ಸಪ್ತಾಯಿಂದ ಉದ್ಭವ ಆಯಿತು. ಹಾಗಾಗಿ ಇದು ಹಿಂದೂ ಎಂಬ ಐಡೆಂಟಿಟಿಯನ್ನು ಕೊಟ್ಟವರೇ ಮುಸಲ್ಮಾನರು ಅಂತ ನನ್ನ ವಾದ ಇದೆ. ಎಲ್ಲಿ ಬೇಕಾದರೂ ಓದಿ, ಇಡೀ ವೇದವನ್ನು ಓದಿ ನೋಡಿ, ಎಲ್ಲಿನೂ ಕೂಡ ಹಿಂದೂ ಎಂಬ ಪದ ಇಲ್ಲವೇ ಇಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಓದ್ಬಿಡಿ, ಅಲ್ಲಿ ಹಿಂದೂ ಎಂಬ ಪದವನ್ನು ತೋರಿಸ್ಬಿಡಿ ಅಂತ ನನ್ನ ಏನು ವಿನಂತಿ ನಿಮ್ಮಲ್ಲಿ. ಯಾಕಂತ ಹೇಳಿದ್ರೆ, ಹಿಂದೂ ಎಂಬ ಧರ್ಮ ಇರಲಿಲ್ಲ, ಹಿಂದೂ ಎಂಬ ಜಾಗ ಇತ್ತು, ಹಿಂದೂ ಎಂಬ ಜನರಿದ್ದರು. ಆದರೆ ಅಂಥವ್ರು ಯಾರಂದರೆ, ಈ ಜಿಯಾಗ್ರಫಿಕಲ್ ಪ್ರದೇಶದೊಳಗೆ ಯಾರೆಲ್ಲ ಇರ್ತಾರೋ ಅವರೆಲ್ಲ ಹಿಂದೂಗಳಂತ ಗುರುತಿಸಲ್ಪಟ್ಟರು. ಯಾರೆಲ್ಲ ಇದ್ದಾರೋ, ಇವಾಗ ಆ ಒಂದು ಡೆಫಿನೇಷನ್ ಪ್ರಕಾರ ನೋಡೋಕ್ಕೋದ್ರೆ ನಾನು ಕೂಡ ಒಬ್ಬ ಹಿಂದೂ ಅಂತ ಹೇಳ್ಕೊಳ್ಬೋದು. ಯಾಕಂತಂದರೆ, ಹಿಂದೂಸ್ತಾನ್ನಲ್ಲಿ ಜೀವನ ಮಾಡಿಕೊಳ್ಳುವ ಎಲ್ಲ ವ್ಯಕ್ತಿಯೂ ಹಿಂದೂ ಅಂತ ಆ ಒಂದು ಡೆಫಿನೇಷನ್ ಬರುತ್ತೆ. ಆದರೆ ಏನಾಯ್ತಂದರೆ, ಈ ಮೊಘಲ್ ಕಾಲದಲ್ಲಿ ಅವ್ರೇನು ಮಾಡಿದಂದ್ರೆ, ಯಾರೆಲ್ಲ ಮುಸಲ್ಮಾನರು ಇಲ್ಲನೋ ಅವರೆಲ್ಲ ಹಿಂದೂಗಳಂತ ಅವ್ರು ಹೇಳಿದರು. ಮತ್ತು ಬ್ರಿಟಿಷರ ಕಾಲದಲ್ಲಿ ಅವ್ರು ಏನು ಹೇಳಿದ್ರಂದ್ರೆ, ಯಾರೆಲ್ಲ ಮುಸಲ್ಮಾನರು ಇಲ್ಲನೋ ಯಾರೆಲ್ಲ ಕ್ರೈಸ್ತರು ಇಲ್ಲವೋ ಅವರೆಲ್ಲ ಹಿಂದೂಗಳಂತ ಹೇಳ್ಕೊಟ್ರು. ಹಾಗಾಗಿ ಎಷ್ಟೋ ವಿಚಾರಗಳಿವೆ. ಹಿಂದೂ ಎಂಬುದು ಸುಪ್ರೀಂ ಕೋರ್ಟ್ ಪ್ರಕಾರ ಹಿಂದೂಯಿಸಮ್ ಈಸ್ ನಾಟ್ ಎ ರಿಲಿಜನ್ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಏನು ಹೇಳಿದರೆ, ಹಿಂದೂಯಿಸಮ್ ಈಸ್ ನಾಟ್ ಎ ರಿಲಿಜನ್, ಇಟ್ ಈಸ್ ಅ ಕಲ್ಚರ್ ವೇ ಆಫ್ ಲೈಫ್, ಇದು ಒಂದು ಸಂಸ್ಕೃತಿ. ಹಾಗಾಗಿ ನಾನು ಒಬ್ಬ ಹಿಂದೂ ಮುಸ್ಲಿಂ ಅಂತ ಹೇಳ್ಕೊಂಡ್ರೆ ಕೆಲವರಿಗೆ ಅರ್ಥ ಮಾಡ್ಕೊಳ್ಳೋಗಲ್ಲ, ನಾನೊಬ್ಬ ಹಿಂದೂ ಮುಸ್ಲಿಂ ಅಂತ ಇವಾಗ ಹೇಳ್ಕೊಳ್ತೀನಿ. ಯಾರಾದರೂ ಇಲ್ಲ ಅಂತ ಹೇಳೋಕ್ಕಾಗತ್ತ? ನೀವು ಹಿಂದೂ ಮುಸ್ಲಿಂ ಇಲ್ಲ ಅಂತ ಹೇಳ್ಕೊಳ್ಳೋಕ್ಕಾಗತ್ತ? ಯಾಕಂತಂದರೆ ಇಸ್ಲಾಂ ಬಂದು ಒಂದು ಧರ್ಮ, ಹಿಂದೂ ಎಂಬುದು ಒಂದು ಸಂಸ್ಕೃತಿ. ಒಬ್ಬ ಮನುಷ್ಯ ಅವನು ಜರ್ಮನ್ ಮುಸ್ಲಿಂ ಅಂತ ಹೇಳ್ಕೊಳ್ತೀರಾ? ಯಾಕೆ? ಜರ್ಮನಿ ಬಂದು ಒಂದು ಜಾಗ, ಅಲ್ಲಿರೋತಕ್ಕಂಥ ಒಂದು ಸಂಸ್ಕೃತಿ.
ಬಟ್ ಮುಸ್ಲಿಂ ಅನ್ನುವನು ಅಲ್ಲಿ ಧರ್ಮವನ್ನು ಪಾಲಿಸೋನು. ಹಾಗಾಗಿ ಹಿಂದೂ ಎಂಬ ಒಂದು ಪದದ ಬಗ್ಗೆನೆ ನಾವು ಮಾತಾಡಬೇಕಾದ್ರೆ ಎಷ್ಟೋ ಚರ್ಚೆ ಮಾಡಬೇಕಾಗಿರುತ್ತೆ. ಸೊ ಇವಾಗ ಹಿಂದೂ ಮುಸ್ಲಿಂ ಅನ್ನು ತಂದಿಟ್ಟು ಜಗಳ ಮಾಡೋ ಉದ್ದೇಶದಿಂದ ನೀವು ರಾಜಕಾರಣ ಮಾಡಬೇಕಂತ ಯಾರಾದರೂ ಹೊರಟ್ರೆ ಅವರಿಗೆ ಸೋಲು ಸಿಗತ್ತೆ. ಯಾಕಂತಂದರೆ ಇದನ್ನು ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಇದ್ರ ಮೇಲೆ ಅಷ್ಟು ಅವ್ರಿಗೆ ಕುತೂಹಲ ಇಲ್ಲ, ಆಸಕ್ತಿ ಇಲ್ಲ. ಯಾಕಂತ ಹೇಳಿದ್ರೆ ಇವತ್ತಿಗೆ ಬೇಕಾಗಿರೋದು ಏನಂದರೆ ನಮಗೆ ಬೇಕಾಗಿರೋದು ಊಟ, ಒಳ್ಳೆಯ ಜಾಗ, ಮತ್ತು ವಿದ್ಯೆ ಕಲಿಯೋಕ್ಕೆ ಒಳ್ಳೆಯ ಸ್ಕೂಲ್ ಬೇಕಿದೆ, ಮತ್ತು ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಒಳ್ಳೆ ರೇಟಿಗೆ ಸಿಗಬೇಕಾಗಿರುತ್ತೆ. ಎಲ್ಲರೂ ವ್ಯಾಪಾರ ಮಾಡಿ ಚೆನ್ನಾಗಿ ಸಂತೋಷವಾಗಿರಬೇಕು. ಇವಾಗ ನೀವು ಬಂದು ಮಸೀದಿನಲ್ಲಿ ಆರಾಧನೆ ಮಾಡಿದ್ರು, ನೀವು ಬಂದು ಹಿಂದೂಗಳು ನೀವು ಎಲ್ಲೋ ಮಂದಿರದಲ್ಲಿ ಆರಾಧನೆ ಮಾಡಿ ನಮಗೇನು ತೊಂದರೆ ಆಗುತ್ತೆ? ಅವರವರ ಧರ್ಮ ಅವ್ರಿಗೆ ಬಿಟ್ಟಿದ್ದು. ಹಾಗಾಗಿ ಇದರಲ್ಲಿ ಏನೋ ಗೊಂದಲ ಉಂಟು ಮಾಡಿ, ಇದರಲ್ಲಿ ಏನೋ ಸಂಘರ್ಷ ಉಂಟು ಮಾಡಿ, ಏನೋ ಲಾಭ ಪಡಿಬೇಕಂತ ಯಾರಾದರೂ ಉದ್ದೇಶ ಇಟ್ಕೊಂಡು ಮುಂದೆ ಹೋದರೆ ಅದು ಯಾವತ್ತಿಗೂ ನಡ್ಕೊಂಡೇ ಬರಲ್ಲ. ಒಂದು ಕಾಲದಲ್ಲಿ ನಡೀತು, 1991 ನಡೀತು. ಆದರೆ ಇವತ್ತಿಗೆ ಪರಿಸ್ಥಿತಿ ಬೇರೆ ಇದೆ. ಇವತ್ತು ಅವರವರಿಗೆ ಇವ ಪ್ರಪಂಚ ಬಗ್ಗೆ ಬಹಳ ಆಸಕ್ತಿ ಇದೆ. ಪ್ರಪಂಚದಲ್ಲಿ ಇನ್ನೂ ಮುಂದೆ ಹೋಗಬೇಕು, ಪ್ರೋಗ್ರೆಸಿವ್ ಆಗಿರಬೇಕು. ಇವತ್ತಿನ ಕಾಲದಲ್ಲಿ ಏನಂದರೆ ಅವರವರಿಗೆ ಟೈಮ್ ಇಲ್ಲ. ಇವಾಗ ಎಲ್ಲ ಬೇಕಾಗಬೇಕಿದೆ, ಫಾಸ್ಟ್ ಫುಡ್ ಕಲ್ಚರ್ನಲ್ಲಿ ಇದ್ದೀವಿ ನಾವೆಲ್ಲರೂ. ಸೊ ಹಾಗಾಗಿ ಈ ಪ್ರಪಂಚ ಉದ್ಧಾರ ಆಗಬೇಕಂದ್ರೆ, ನಮ್ಮ ದೇಶ ಉದ್ಧಾರ ಆಗಬೇಕಂದ್ರೆ ನಾವೆಲ್ಲ ಧರ್ಮದ ಹೆಸರಲ್ಲಿ ಜಗಳ ಮಾಡೋದನ್ನು ಬಿಡಬೇಕಾಗಿರತ್ತೆ. ಮಾತಾಡ್ಬೋದು ಇವಾಗ ಮಂದಿರ ಏನು, ಮಸೀದಿ ಏನು, ಧರ್ಮ ಏನು, ಮತ್ತು ನಮ್ಮ ಸಂಸ್ಕೃತಿ ಏನು, ಮತ್ತು ಇತಿಹಾಸ ಏನು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿ. ಬಟ್ ಹಿಂಸದ ಮೂಲಕ ಯಾರು ಯಾರಿಗೂ ಅನ್ಯಾಯ ಮಾಡಕ್ಕೆ ಹೋಗಬಾರ್ದು. ಯಾರು ಇದರ ಹೆಸರಲ್ಲಿ ಹೋರಾಟ ಮಾಡಬೇಕಂತ ರೋಡ್ನಲ್ಲಿ ಇಳಿಬಾರ್ದು. ನಿಮ್ಗೇನೋ ಬೇಕಿದ್ರೆ ಕಾನೂನಾತ್ಮಕವಾಗಿ ನೀವು ಹೋರಾಟವನ್ನು ಮುಂದುವರಿಸಿ, ನಮಗೇನು ತೊಂದರೆ ಇಲ್ಲ. ಇಲ್ಲ ನಿಮ್ಗೆ ಬೇಕಾಗಿದ್ರೆ ನೀವೇ ಏನೋ ಒಂದು ರೀತಿಯಲ್ಲಿ ನೀವು ಒಂದು ಕಾಂಪ್ರಮೈಸ್ ಮಾಡಿಕೊಂಡು ಅವ್ರು ಈ ಜಾಗನ ಬಿಟ್ಕೊಡೋದು, ನೀವು ಬೇರೆ ಏನೋ ಜಾಗ ಅವ್ರಿಗೆ ಕೊಡೋದಾಗಿದ್ದರೆ ಅದರಲ್ಲಿ ನಮಗೆ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದ್ರೆ ಆ ಜಾಗದ ಸ್ಥಳೀಯರು ಅವ್ರು ಏನು ನಿರ್ಧಾರ ತಗೊಂಡು ನಮ್ಗೆ ಅದರಲ್ಲಿ ಏನು ಪ್ರಾಬ್ಲಮೇ ಇಲ್ಲ. ಇವಾಗ ಬಾಬರಿ ಮಸೀದಿ ಇಶ್ಯೂ ಕೂಡ ಅದರ ಹೆಸರಿನಲ್ಲಿ ಒಂದು ರಥಯಾತ್ರೆ ಮಾಡಿಕೊಂಡು ಅದರ ನಂತರ ಒಂದು ರಾಜಕೀಯ ಮಾಡಿಕೊಂಡು ಆಮೇಲೆ ಬಿ ಜೆ ಪಿ ಪವರ್ಗೆ ಬಂದಿದೆ. ಅವತ್ತಿನ ಕಾಲದಲ್ಲಿ ಅದ್ವಾನಿ ಅವರು ಮಾಡಿದ ಹೋರಾಟದ ಮೂಲಕ ಇವತ್ತು ಬಿ ಜೆ ಪಿ ಇಷ್ಟು ಪವರ್ ಆಗಿರೋದು. ಹಾಂ, ಹಾಗಾಗಿ ಅದನ್ನು ಮಾಡದೇ ಇದ್ದರೆ, ರಥಯಾತ್ರೆ ಎಲ್ಲ ಮಾಡದೇ ಇದ್ರೆ ಏನಾಗ್ತಿಲ್ಲ. ಸೊ ಅದನ್ನೇ ನಾನು ನಿಮಗೆ ಮುಂದೆ ಹೇಳ್ಕೊಳ್ಳಂದರೆ, ಇದರಿಂದ ನೀವು ರಾಜಕೀಯ ಮಾಡೋಕ್ಕೆ ಮುಂದೆ ಬರಬೇಡಿ. ಏನೋ ಒಂದು ಜಾಗ ಅವ್ರಿಗೆ ಅವರವ್ರ ನಂಬಿಕೆ ಬಿಟ್ಟಿದ್ದು ಅಂತ ನಾವು ಅದನ್ನು ಮಾತಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ.